ಇದ್ದೀರಾ ಸುವರ್ಣ ನನ್ ಮಗನ ಕಣ್ಣು ಹಾಗೆ ಇದೆ. ನಿಮ್ ಮಗನ ಹೆಸರೇನಂದ್ರಿ? ಎಡ್ವರ್ಟ್ ಆಗಿರೋದು ನನ್ ಜೀವನದಲ್ಲಿ ನನಗ್ ಸಮಾಧಾನ ಮಾಡೋದ್ ಬಿಟ್ಟು ನೀವಿಬ್ರ ಫೀಲಿಂಗ್ ಅಲ್ಲಿ ಇದ್ದೀರಾ? ಅದೇ ನಮ್ಗೇನ್ ಅನ್ಸ್ತು ಅಂದ್ರೆ ಏನ್ ಅನ್ನಿಸ್ತು? ಓ, ಆ ಪ್ರತೀಕ್ ನಾನು ನೆನ್ಸ್ಕೊಂಡು ಕಣ್ಣಲ್ಲಿ ನೀರಾಗ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ನಮ್ ಊರ್ ಕಡೆ ಈ ತರ ಮೋಸ ಮಾಡ್ದವ್ರಿಗೆ ಚಪ್ಪಲಿ ತಗೊಂಡ್ ಹೊಡೆಯೋದು ಒಂದ್ ಸಂಪ್ರದಾಯ ಗೊತ್ತಾ? ನಾನ್ ಅಷ್ಟೊಂದು ಸಂಪ್ರದಾಯ ಇಟ್ಕೊಂಡಿಲ್ಲ. ಇನ್ನೊಂದ್ಸತಿ ನಮ್ಮ ಮನೆ ಬಾಗ್ಲಿಗೆ ಬರೋದಕ್ಕೆ ಹೇಳಿ, ಆಗ ನಮ್ ಸಂಪ್ರದಾಯ ಏನು ಅಂತ ತೋರಿಸ್ತೀನಿ. ಅಯ್ಯೋ ರಾಮ, ಇವಳೇನ್ ಇವಳು ಇಷ್ಟೊಂದು ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾಳೆ. ಹಾ ಹಾ, ನಾನು ಅದೇ ರೆಸಾರ್ಟ್ ಅಲ್ಲಿ ಇದ್ದೀನಿ. ಇಲ್ಲಿ ಯಾರನ್ನೂ ಮೀಟ್ ಮಾಡ್ಬೇಕಿತ್ತು, ಅದಕ್ಕೆ ಬಂದಿದ್ದೆ. ನಾನು ಆಫೀಸ್ಗೆ ಬರೋದು ಸ್ವಲ್ಪ ಲೇಟ್ ಆಗತ್ತೆ, ನನ್ನ ಅಪಾಯಿಂಟ್ಮೆಂಟ್ಸ್ ಎಲ್ಲ ಸ್ವಲ್ಪ ಡಿಲೇ ಮಾಡಿ. ಹಾ, ಸುಶೀಲ್ದು ನಂಬರ್ ಸಿಗ್ತಾ? ಓಕೆ ಓಕೆ, ಕಳಿಸ್ಕೊಡಿ. ನಾನು ಅವ್ರ ಹತ್ರ ಮಾತಾಡಿ ಆಮೇಲೆ ನಾಗರಾಜ್ ಹತ್ರ ಮಾತಾಡ್ತೀನಿ. ಆಲ್ ರೈಟ್, ಓಕೆ. ಹಲೋ, ಡೋಂಟ್ ವರಿ ಡಿಯರ್, ಐ ಆಮ್ ಆಲ್ ರೈಟ್. ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಂದು ಊಟ ತಿಂಡಿ ಎಲ್ಲ ಆಯ್ತು, ನಾನು ಇವಾಗ ಹೋಟೆಲಲ್ಲೇ ಇದ್ದೀನಿ. ಹಾ, ಫೈಲ್ ಎಲ್ಲ ತಂದಿದ್ದೀನಿ, ಡಾಕ್ಯುಮೆಂಟ್ಸ್ ಎಲ್ಲ ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಯರ್ ಏನೇನೋ 5 ನಿಮಿಷದಲ್ಲಿ ಬರ್ಬೋದು, ನಾನು ಹೊರಡ್ತೀನಿ. ಅದ್ ಸರಿ, ಎಲ್ಲಿದ್ದೀಯ ಇವಾಗ ನೀನು? ಬೆಳಿಗ್ಗೆಯಿಂದ ಏನಾದರೂ ತಿಂದ್ಯೋ ಇಲ್ವೋ? ನನ್ನ ಬಗ್ಗೆ ಎಷ್ಟೆಲ್ಲ ಕೇರ್ ತಗೋತೀಯ, ಆದರೆ ನಿನ್ನ ಬಗ್ಗೆ ನೀನೇ ಸರಿಯಾಗಿ ನೋಡ್ಕೊಳ್ಳಲ್ಲ. ನಾವು ಮೊದ್ಲಿನ ತರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಲ್ಲ, ನಾವೀಗ ಮದ್ವೆ ಆಗಿದೀವಿ ಕಣೋ. ನಾನು ಮಾನಸಿ ಅಲ್ಲ, ಮಾನಸಿ ಪ್ರಬೋಧ್ ಮಹಾಜನ್. ಎಸ್, ನಾನೀಗ ಮಿಸ್ ಮಾನಸಿ ಅಲ್ಲ, ಮಿಸ್ಸಸ್ ಮಾನಸಿ ಪ್ರಬೋಧ್ ಮಹಾಜನ್. ಹಾ, ನಾನು ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಏನ್ ಹೇಳಲು ಈ ಹುಡುಗಿ? ಪ್ರಬೋಧ್ ಮಹಾಜನ್ನ, ಈ ಹೆಸರು ಎಲ್ಲೋ ಕೇಳ್ದಾಗಿದೆಯಲ್ಲ. ಎಲ್ಲಿ ಕೇಳ್ದೆ? ಎಲ್ಲಿ? ಹಾ, ಇವರು ಪ್ರಬೋಧ್ ಅಂತ, ಪ್ರಬೋಧ್ ಮಹಾಜನ್. ಎಸ್, ಬಿಂದ್ಯಾ ಫಿಯಾನ್ಸಿ ಹೆಸರು ಪ್ರಬೋಧ್ ಮಹಾಜನ್ ಅಲ್ವಾ? ಇದೇನಿದು? ಬಿಂದ್ಯಾ ಮದುವೆ ಆಗ್ತಿರೋದು ಪ್ರಬೋಧ್ ಮಹಾಜನ್, ಅವನು ಇವನೇ ಇರ್ಬೋದಾ? ಆದರೆ ಇವನಿಗೆ ಮದುವೆ ಆಗಿದೆಯಲ್ಲ. ಇಲ್ಲ ಇಲ್ಲ, ಇಟ್ ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ಒಂದೇ ಹೆಸರಿನವರು ಬೇಕಾದಷ್ಟು ಜನ ಇರಲ್ವಾ?